ವಿದ್ಯಾರ್ಥಿಗಳು ಈ ಎಪಿಸೋಡ್ನಲ್ಲಿ ನಾನು ನಿಮಗೆ ನೀಟ್ ಹಾಗೂ ನಾಟ ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಯಾವಾಗ ಹೋಗಬೇಕು ಹಾಗೂ ಡಾಕ್ಯುಮೆಂಟ್ ವೆರಿಫಿಕೇಷನ್ ರಿಲೇಟೆಡ್ ಸ್ವಲ್ಪ ನಿಮಗೆ ಡೌಟ್ ಇದ್ದು ಅದರ ಬಗ್ಗೆ ನನಗೆ ಕ್ಲಿಯರ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಮುಂದೆ ಹೋಗಕ್ಕಿಂತ ಮುಂಚೆ ಇದುವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ನಾವು ಅಪ್ಲೋಡ್ ಮಾಡುವಂಥ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ. ಲೆಟ್ಸ್ ಸ್ಟಾರ್ಟ್. ವಿದ್ಯಾರ್ಥಿಗಳೇ, ನೀಟ್ ವಿದ್ಯಾರ್ಥಿಗಳಾಗಲಿ ಮತ್ತು ನಾಟಕ ವಿದ್ಯಾರ್ಥಿಗಳಾಗಲಿ ನೋಡಿ, KCET ಗೆ ನೀವು ಅಪ್ಲೈ ಮಾಡಿದ್ದೀರಾ ಅಂತಂದರೆ ನೀವು ಬೇರೆ ರ್ಯಾಂಕಿಂಗ್ ಬಂದಿರ್ತವೆ, ಆ ರ್ಯಾಂಕಿಂಗ್ ಅನುಗುಣವಾಗಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಿ. ನೀಟ್ ಸ್ಟೇಟ್ ವೈಸ್ ರ್ಯಾಂಕಿಂಗ್ ಬಿಡೋ ಚಾನ್ಸ್ ಒಟ್ಟಾಗಿಲ್ಲ. ಬೇರೆ ರ್ಯಾಂಕಿಂಗ್ ಅನುಗುಣವಾಗಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗ್ಬೋದು. ನಾಟ ಮತ್ತು ಆಮೇಲೆ ನೀಟ್ ರ್ಯಾಂಕಿನ ವಿದ್ಯಾರ್ಥಿಗಳು ಒಂದು ವೇಳೆ ನೀಟ್ ವಿದ್ಯಾರ್ಥಿ ಟೋಟಲಿ ಇದಕ್ಕೆ ಅಪ್ಲೈ ಮಾಡಿದ್ದಿಲ್ಲ ಅಂತೀವಿ, ಅಂದರೆ KCET ಗೆ ಅಪ್ಲೈ ಮಾಡಿದ್ದಿಲ್ಲ ಅಂತಂದರೆ ವೇಟ್ ಮಾಡಿ, KCET ಗೆ ಅಪ್ಲೈ ಮಾಡುವಂಥ ಒಂದು ಲಿಂಕ್ ಮತ್ತೆ ಬಿಡಲಾಗುತ್ತೆ. ಇದಲ್ಲದೆ ನಾಟ ರ್ಯಾಂಕಿಂಗ್ ಒಂದು ಲಿಸ್ಟ್ ಸಹ ಭಾಳ ಬೇಗ ಪ್ರೊಡ್ಯೂಸ್ ಮಾಡಲಾಗುತ್ತೆ, ಅದ್ರ ಬಗ್ಗೆ ಚಿಂತೆ ಬೇಡ. ಸೊ ಹಾಗಾಗಿ ವೇಟ್ ಮಾಡಿ. ಸೊ ಇದಲ್ಲದೆ ಈಗ ಇನ್ನೊಂದು ಪ್ರಶ್ನೆ, ಇನ್ನೊಂದು ಡೌಟ್ ಇದ್ದೀನಪ್ಪ ಅಂತಂದರೆ, ವಿದ್ಯಾರ್ಥಿಗಳು ಒಂದು ಅತ್ಯುನ್ನತ ರ್ಯಾಂಕಿಂಗ್ ಒಂದು ವೇಳೆ ಬೇರೆ ಯಾವುದೊಂದು ಕೋರ್ಸಲ್ಲಿ ಫಾರ್ಮಸಿಯಲ್ಲಿ ಬಂದರೆ, ಬಟ್ ನಿಮಗೆ ಆ ಫಾರ್ಮಸಿಯಲ್ಲಿ ಸೀಟ್ ನಿಮಗೆ ಇಷ್ಟವಾಗಿಲ್ಲ ಆದರೂ ಪರವಾಗಿಲ್ಲ, ಒಂದು ಉತ್ತಮವಾದಂತಹ ರ್ಯಾಂಕಿಂಗ್ಗೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗ್ಬೋದು. ಮತ್ತು ಕೌನ್ಸಿಲಿಂಗ್ನಲ್ಲಿ ನೀವು ಬೇಕಾದರೆ ನಿಮಗೆ ಬೇಕಾಗಿರುವಂಥ ಒಂದು ಕೋರ್ಸ್ಗಳನ್ನು ನೋಡ್ಬೋದು. ಫಾರ್ ಎಕ್ಸಾಂಪಲ್ ನೋಡಿ, ನನಗೆ ಅಂದರೆ BNYSನಲ್ಲಿ ಅತ್ಯುತ್ತಮ ರ್ಯಾಂಕಿಂಗ್ ಬಂದಿದೆ, ಆದರೆ ನನಗೆ ಅದರಲ್ಲಿ ಸೀಟ್ ಇಷ್ಟ ಇಲ್ಲ. ಆದರೂ ಸಹ ಉತ್ತಮವಾದಂಥ ರ್ಯಾಂಕಿಂಗ್ಗೆ ನೀವು ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೊಂಡು ಬನ್ನಿ. ಆದರೆ ಕೌನ್ಸಿಲಿಂಗ್ ಅಂದರೆ ಆನ್ಲೈನ್ ಕೌನ್ಸಿಲಿಂಗ್ನಲ್ಲಿ ಅಂದರೆ ಆಪ್ಷನ್ ಎಂಟ್ರಿಗೆ ನೀವು BNYS ಮೇಲೆ ಯಾವುದೇ ರೀತಿಯ ಒಂದು ಸೆಲೆಕ್ಷನ್ ಮಾಡಬೇಡಿ. ನಿಮ್ಗೆ ಇಷ್ಟವಾದಂಥ ಕೋರ್ಸ್ ಇಂಜಿನಿಯರಿಂಗ್ ಆಗಿರ್ಬೋದು ಅಥವಾ ನರ್ಸಿಂಗ್ ಆಗಿರ್ಬೋದು, ಯಾವುದೇ ಒಂದು ಆರ್ಕಿಟೆಕ್ಚರ್ಗೆ ಆಗಿರ್ಬೋದು, ಬೇರೆ ಯಾವುದೇ ಕೋರ್ಸ್ಗಳಿಗೆ ನೀವು ಆಯ್ಕೆಯನ್ನು ಮಾಡಿಕೊಳ್ಬೋದು. ಇದರ ಮೀನಿಂಗ್ ಇದಿಲ್ಲ, ಒಂದು ವೇಳೆ ನಿಮ್ಮ ಅತ್ಯುತ್ತಮ ರ್ಯಾಂಕಿಂಗ್ ಫಾರ್ಮಸಿ ಬಂದಿದೆಯಾ ಅಂತಂದರೆ ಅದಕ್ಕೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋದಾಗ ಆಪ್ಷನ್ ಎಂಟ್ರಲ್ಲಿ ಫಾರ್ಮಸಿನೇ ತೊಗೋಬೇಕಂತೇನಿಲ್ಲ. ಫಾರ್ಮಸಿನ ನೀವು ಇಗ್ನೋರ್ ಮಾಡ್ಬೋದು ಯಾವಾಗ ಆಪ್ಷನ್ ಎಂಟ್ರಿ ಅಂದರೆ ಆನ್ಲೈನ್ ಕೌನ್ಸಿಲಿಂಗ್ ನಡೆಯುವಾಗ ನೀವು ಅದನ್ನು ಇಗ್ನೋರ್ ಮಾಡಿ ನಿಮಗೆ ಬೇಕಾಗಿರುವಂತಹ ಕೋರ್ಸ್ಗಳಿಗೆ ನೀವು ಆಯ್ಕೆ ಮಾಡ್ಕೊಳ್ಬೋದು. ಐ ಹೋಪ್ ನಿಮಗೆ ಇದು ಅರ್ಥ ಆಯ್ತು ಅನ್ಕೋತೀನಿ. ಮತ್ತು ನಿಮಗೆ ಏನಾದರೂ ಸಂದೇಹ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಇದನ್ನು ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ